ಇನ್ನು ಮುಂದಿನ ಸುದ್ದಿ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಷರತ್ತಿಲ್ಲದೆ ಜಾರಿ ಮಾಡಬೇಕು ಮತಾಂತರ ನಿಷೇಧ ಕಾಯ್ದೆ ವಾಪಸ್ ಪಡೆಯಬಾರ್ದು ಜೊತೆಗೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡ ಹಿಂಪಡಬಾರದು ಮಹಿಳಾ ಸ್ವಸಹಾಯ ಸಂಘದ ಸಾಲ ಮನ್ನಾ ಮಾಡಬೇಕು ಎಂಬಿತ್ಯಾದಿ ಗಮನಾರ್ಹ ವಿಚಾರಗಳನ್ನ ಇಟ್ಟುಕೊಂಡು ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತ್ತು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಧರಣಿ ನಡೆಸಿದ ಬಿಜೆಪಿಗರು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಬೇಷರತ್ತಾಗಿ ಜಾರಿ ಮಾಡಬೇಕೆಂದು ಆಗ್ರಹಿಸಿದ್ರು ಜೊತೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ಗ್ಯಾರಂಟಿ ಜಾರಿಗೆ ಒತ್ತಾಯಿಸಿದರು ಗ್ಯಾರಂಟಿ ಯೋಜನೆ ಪೂರ್ಣ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎಂದು ಆಗ್ರಹಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟ್ಟಿ ಇಲ್ಲ ಸುಳ್ಳು ಸಹಿ ಹಾಕಿ ಮನೆ ಮನೆಗೆ ಗ್ಯಾರಂಟಿ ಹಂಚಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸರ್ಕಾರ ಜಾರಿಗೆ ಬಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾಗ್ಯಗಳ ಜಾರಿ ಎಂದು ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಭರವಸೆ ನೀಡಿದರು ಆದರೆ ಎರಡು ತಿಂಗಳು ಕಳೆಯುತ್ತಾ ಬಂದರೂ ಇನ್ನೂ ಯೋಜನೆಗಳು ಜಾರಿಯಾಗಿಲ್ಲ ಭಾಗ್ಯಗಳ ಕೊಡುವಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಫಲವಾಗಿದೆ ಹಾಗಾಗಿ ಯೋಜನೆ ಕೊಡಿ ಎಂದು ನಾವು ಹೋರಾಟ ಮಾಡ್ತೀವಿ ಎಂದರು ಎಸ್ ವೀಕ್ಷಕರೇ ವಿಧಾನಮಂಡಲದ ಅಧಿವೇಶನದ ಎರಡನೇ ದಿನ ಕೂಡ ಕಂಪ್ಲೀಟ್ ಆಗಿ ಗದ್ದಲ ಕೂಗಾಟ ನೂಕಾಟ ಇಂಥದಕ್ಕೆ ಮಾತ್ರ ಸೀಮಿತ ಆಯಿತು ಎಲ್ಲೋ ಒಂದು ಕಡೆ ಸ್ಪೀಕರ್ ಯು ಟಿ ಖಾದರ್ ಅವರು ತಲೆ ಕೆಡಿಸ್ಕೊಂಡ್ಬಿಟ್ರು ಏನಪ್ಪ ಇದು ಯಾಕಂದರೆ ಅವ್ರಿಗೆ ಮೊದಲ ಎಕ್ಸ್ಪೀರಿಯನ್ಸ್ ಆಗಿ ಆದರೂ ಕೂಡ ಸಹಜವಾಗಿ ತಾಳ್ಮೆಯನ್ನು ಮೀರದೆ ಎಲ್ಲರನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಪಟ್ಟರು ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಎಸ್ಪೆಷಲಿ ಬಿ ಜೆ ಪಿಯವರು ಸ್ಪೀಕರ್ ವಿರುದ್ಧ ಗುಡುಗಿದ್ರು ಒಂದು ಸೈಡ್ ಸ್ಪೀಕರ್ ಕಾಂಗ್ರೆಸ್ ಸ್ಪೀಕರ್ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದ್ದಾಗಲೂ ಅದನ್ನೇ ಮಾಡ್ತಾ ಇದ್ದಿದ್ದು ಕಲಾಪದಲ್ಲಿ ಗದ್ದಲವನ್ನು ಆಗದಂತೆ ಸ್ಪೀಕರ್ ಹೆಚ್ಚಿನ ಮಾತಾಡದಂತೆ ಈ ಕಲಾಪದಲ್ಲಿ ಪಾಲ್ಗೊಂಡಂಥವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗಿದ್ದು ಸ್ಪೀಕರ್ನ ಕರ್ತವ್ಯ ಎಷ್ಟೇ ಗ ಕೂಗಾಟ ಚೀರಾಟ ಅಶ್ವತ್ ನಾರಾಯಣ್ ಮಾಜಿ ಸಚಿವ ಅವರಿಗೆ ಸಿದ್ದರಾಮಯ್ಯ ಅವರವನ್ನ ಮಾತು ಕೇಳಿಬಿಡ್ರಿ ಅಶ್ವಥ್ ನಾರಾಯಣ್ ಅಷ್ಟೊಂದು ಎಮೋಷ್ನಲ್ ಯಾಕ್ರಿ ಆಗ್ತೀರಿ ನೀವು ಮಂತ್ರಿಯಾಗಿದ್ದವರು ಆಗಿದ್ದವರು ಸ್ವಲ್ಪ ವಿವೇಚನೆಯಿಂದ ಮಾತಾಡಿ ಅಂತ ಪ್ರ ಪ್ರಧಾನಿ ನರೇಂದ್ರ ಅವರು ಹದಿನೈದು ಲಕ್ಷ ಕೊಡ್ತೀವಿ ಅನ್ನೋಲ್ಲ ಎಲ್ಲಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನಿಸಿದಾಗ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂದರು ಇನ್ನೊಂದು ಕಡೆ ಬಿ ಜೆ ಪಿ ಮಾತನ್ನು ತಪ್ಪಿಲ್ಲ ಕಾಂಗ್ರೆಸ್ ಮಾತನ್ನು ತಪ್ಪುತ್ತಿದೆ ಅಂತ ಈ ಸಂದರ್ಭದಲ್ಲಿ ಎದ್ದು ಎದ್ದು ನಿಂತಂಥ ಸಿ ಎಮ್ ಸಿದ್ದರಾಮಯ್ಯ ಅವರು ನಾವೆಲ್ಲೂ ಓಡೋಗಲ್ಲ ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಗಲಾಟೆ ಮಾಡ್ಕೋಬೇಡಿ ಮೊಂಡಾಟ ಮಾಡಬೇಡಿ ಅಂತ ಈ ಮೊಂಡಾಟ ಪದವನ್ನು ಬಳಸ್ದಾಗ ಸಾಕಷ್ಟು ಗದ್ದಲವಾಯಿತು ಮೇಲಿಂದ ಮೇಲೆ ಕಲಾಪವನ್ನು ಮುಂದೂಡಲಾಯಿತು ಅಂತಿಮವಾಗಿ ಸ್ಪೀಕರ್ ಕಲಾಪವನ್ನು ನಾಳೆಗೆ ಮುಂದೂಡಿದ್ರು ಅಂದರೆ ಬುಧವಾರಕ್ಕೆ ಮುಂದೂಡಿದ್ರು ಇದು ಒಂದು ಕಡೆ ಮತ್ತೊಂದು ಕಡೆ ಕಲಾಪದ ಹೊರಗೆ ವಿಧಾನಸೌಧದ ಹೊರಗೆ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿ ಜೆ ಪಿ ಪ್ರತಿಭಟನೆ ಕೈಗೊಳ್ತು ರಾಜ್ಯ ಸರ್ಕಾರದ ವಿರುದ್ಧ ಗ್ಯಾರಂಟಿಯನ್ನು ಬೇಷರತ್ತಾಗಿ ಜಾರಿಗೊಳಿಸಬೇಕು ಸ್ವಸಹಾಯ ಸಂಘಗಳ ಮಹಿಳಾ ಸ್ವಸಹಾಯ ಸಂಘಗಳ ಸಾಲವನ್ನು ಮನ್ನಾ ಮಾಡಬೇಕು ಮತಾಂತರ ನಿಷೇಧ ಕಾಯ್ದೆ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಹಿಂಪಡಿಬಾರ್ದು ಹೀಗೆ ಸಾಕಷ್ಟು ಪ್ರತಿಭಟನೆ ಇಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತ ಲೆಕ್ಕಾಚಾರಗಳು ಇದಕ್ಕೆ ಕೌಂಟರನ್ನು ಕೊಡೋಕ್ಕೆ ಯುವ ಕಾಂಗ್ರೆಸ್ ಕೂಡ ಸಜ್ಜಾಗಿದ್ದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬಿ ಜೆ ಪಿ ಸಂಸದರ ಕಚೇರಿಗೆ ಮುತ್ತಿಗೆಯನ್ನು ಹಾಕೋಕ್ಕೆ ಪ್ಲ್ಯಾನನ್ನು ಮಾಡಿದೆ ಸಂಸದರಿಗೆ ಗೇರಾವ ಹಾಕೋಕ್ಕೆ ಪ್ಲ್ಯಾನನ್ನು ಮಾಡಿದೆ ನೀವು ರಾಜ್ಯದ ಸಂಸದರಾಗಿ ಪಕ್ಷಾತೀತವಾಗಿ ರಾಜ್ಯಕ್ಕೆ ಸಲ್ಲಬೇಕಾದ ರಾಜ್ಯದ ಬಡವರಿಗೆ ಸಲ್ಲಬೇಕಾದ ಅನ್ನವನ್ನು ಕೊಡಿಸೋ ಪ್ರಯತ್ನವನ್ನು ಮಾಡಿ ನಿಮ್ಮ ಕೇಂದ್ರ ಸರ್ಕಾರ ಕೇಳಿ ನಿಮಗೆಲ್ಲ ನಾಚಿಕೆ ಆಗಲ್ವಾ ಇಪ್ಪತ್ತೈದು ಜನ ಸಂಸದರ ಕೊಡುಗೆ ರಾಜ್ಯಕ್ಕೆ ಏನು ದಯವಿಟ್ಟು ತಿಳಿಸಿ ಅನ್ನೋ ಒಂದು ಗೇರಾಗ ಹಾಕೋ ಪ್ರಯತ್ನವನ್ನು ಒಂದು ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಹೀಗಾಗಿ ನಾಳೆ ಬೆಳಗ್ಗೆ ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯ ಯುವ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ಲ್ಯಾನನ್ನು ಮಾಡಿಕೊಂಡಿದೆ ಒಟ್ಟಿನಲ್ಲಿ ಕಲಾಪದ ಎರಡನೇ ದಿನ ಒಳಗೂ ಮತ್ತು ಹೊರಗೂ ಕೂಡ ಕೇವಲ ಗದ್ದಲಕ್ಕಷ್ಟೇ ಸೀಮಿತ ಆಯಿತು ಯಾವುದೇ ಅಭಿವೃದ್ಧಿ ವಿಚಾರ ಚರ್ಚೆ ಆಗಲಿಲ್ಲ